ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಲೇಡೀಸ್ಗೆ ಉಪಯೋಗವಾಗುವಂಥ ವೀಡಿಯೋ ಆಗಿರುತ್ತೆ. ಸೊ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ನಿಮಗೆ ಯೂಸ್ಫುಲ್ ಆಗುವಂಥ ಖಂಡಿತವಾಗ್ಲೂ ನಾನು ಮತ್ತೆ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಮೀಶೋಲ್ಲಿ ಈ ಥರ ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ. ಬಿಫೋರ್ ವೀಡಿಯೋಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ಥರನೂ ಇವತ್ತಿನ ವೀಡಿಯೋನೂ ಯೂಸ್ಫುಲ್ ಆಗುತ್ತೆ. ಮೀಶೋಲ್ಲಿ ತೊಗೊಂಡಿರುವಂಥ ಸ್ಟ್ರಿಪ್ಸ್ ಅಂತ ಹೇಳ್ತಾರೆ, ಇದು ಟ್ರಾನ್ಸ್ಪರೆಂಟ್ ಸ್ಟ್ರಿಪ್ಸ್. ಇದು 92 ರುಪೀಸ್ಗೆ 36 ಸ್ಟ್ರಿಪ್ಸ್ ಬರುತ್ತೆ. ಸೊ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈಗ ನಾವು ಸ್ಯಾರಿ ಡ್ರೇಪ್ ಮಾಡಿರ್ತೀವಿ, ಈ ಫ್ರಿಲ್ಸ್ ಏನಿರುತ್ತೆ ಒಂದೊಂದ್ಸಲ ಈ ಕಡೆ ರೈಟ್ ಸೈಡ್ಗಿರೋ ಫ್ರಿಲ್ಲು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸೈಡ್ಗೆ ಹೋಗ್ತಾ ಇರುತ್ತೆ. ಆಗ ಪಿನ್ ಹಾಕಿದ್ರೆ ಎತ್ತಿ ಕಾಣ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ಈ ಸ್ಟ್ರಿಪ್ನ ನಾವು ಕವರ್ ಮಾಡ್ಬೋದು. ಚೆನ್ನಾಗಿ ಕಾಣುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಪಾಕೆಟಲ್ಲಿ ಒಂದು ಸ್ಟ್ರಿಪ್ ತಗೊಳ್ಳಿ ಆರಾಮ್ಸೆ. ಈ ಥರ ಓಪನ್ ಇರುತ್ತೆ, ಗೊತ್ತಾಗತ್ತೆ ನಿಮಗೆ ಗಮ್ ಅಂಟಿರೋದು ಯಾವ ಕಡೆ ಅಂತ. ಅದು ಮೇಲೆ ಇದ್ದಿದ್ದು ಬಿಸಾಕಬೇಕು. ಇದನ್ನು ಎರಡು ಕಡೆ ಗಮ್ ಇರುತ್ತೆ, ಸೇಮ್ ಸೆಲ್ಲೋ ಟೇಪ್ ಹೆಂಗೆ ಬರುತ್ತೆ ಅದೇ ಥರ ಇರುತ್ತೆ, ಆದರೆ ಎರಡು ಕಡೆ ಗಮ್ ಬರುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು ನೀಟಾಗಿ. ಆಮೇಲೆ ಎರಡು ಕಡೆ ಕಟ್ಟಿಂಗ್ ಒಂಥರ ಕಟ್ ಮಾಡೋ ಥರ ಕೊಟ್ಟಿರ್ತಾರೆ, ರಿಮೂವ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಆಮೇಲೆ ನಮ್ಮ ಕ್ಲಾತ್ ಏನಿರುತ್ತೆ ಅದನ್ನು ಅಂಟಿಸ್ಕೊಂಬಿಡ್ಬೇಕು. ಅಷ್ಟೇ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ, ಯಾವುದೇ ರೀತಿ ನಾವು ತೆಗಿಯೋವರೆಗೂ ಯಾವುದೇ ರೀತಿ ಓಪನ್ ಆಗೋಲ್ಲ, ಸೂಪರಾಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಾಣೋದು ಕೂಡ ಇಲ್ಲ, ಅದೇ ಪಿನ್ ಹಾಕಿದ್ರೆ ಎಲ್ಲ ಕಾಣ್ತಾ ಇರುತ್ತೆ. ಸೊ ನಿಮ್ಗೆಲ್ಲಿ ಬೇಕೋ ಅಲ್ಲಿ ಈ ಥರ ನೀಟಾಗಿ ಕೂತ್ಕೋಬೇಕು ಅನ್ನೋದು ಕಡೆ ಈ ಥರ ಸ್ಟ್ರಿಪ್ಸ್ನ ಹಾಕ್ಬಿಡಿ, ಸೂಪರಾಗಿ ಸಖತ್ತಾಗಿ ಕಾಣುತ್ತೆ. ಸೊ ಅದೇ ಥರ ಜ್ಯುವೆಲರಿ ಹಾಕ್ಕೊಂಡಿರ್ತೀವಿ, ಬ್ರೈಡಲ್ಗಾಗಿರ್ಬೋದು, ನಾರ್ಮಲ್ ನಾವೇ ಹೆವಿ ಫಂಕ್ಷನ್ಸ್ಗೆ ಮತ್ತು ಮದುವೆಗೆಲ್ಲ ಹಾಕ್ಕೊಂಡೇ ಹಾಕ್ಕೊತೀವಿ. ಆ ಟೈಮಲ್ಲಿ ಆ ಜ್ಯುವೆಲರಿ ಒಂದು ಕಡೆ ಸೈಡ್ಗೆ ಹಿಂಗೆ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಕೂಡ ಈ ಸ್ಟ್ರಿಪ್ನ ನಾವು ಹಾಕ್ಕೋಬೋದು. ನೀವು ಬೇಕಾದ್ರೆ ಸಣ್ಣದಾಗ ಕೂಡ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನೀಟಾಗಿ ತೆಗೆದು ನಿಮಗೆ ಓಪನ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಓಪನ್ ಮಾಡಿಕೊಂಡು ನೀಟಾಗಿ ಅಂಟಿಸ್ಕೊಂಡು ಅದು ನೋಡಿ ಅಲ್ಲಿ ಕಟ್ಟಿಂಗ್ ಕೊಟ್ಟಿರ್ತಾರೆ, ಅದನ್ನು ನೀಟಾಗಿ ತಗೋಬೇಕು. ಆ ಕಡೆ ಮೇಲಿಂದ ಮೇಲಕ್ಕೆ ಕೆಳಗಿಂದ ಕೆಳಗೆ ತಗೊಂಡು ನೀಟಾಗಿ ಜ್ಯುವೆಲರಿನ ಹಣ್ಸ್ಕೊಂಬಿಡ್ಬೇಕು. ಅಷ್ಟೇ ಸ್ನೇಹಿತರೆ, ನೋಡಿ ಅಲ್ಗಾಡೋದೇ ಇಲ್ಲ, ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಒಬ್ರು ಹೇಳಬೇಕು ನಿಮ್ಮ ಚೈನ್ ಸೈಡ್ಗೆ ಹೋಗಿದೆ ನೋಡಿ ಅಂತ. ಸೊ ಆ ತಂಟೆನೇ ಇರೋದಿಲ್ಲ. ಈ ಸ್ಟ್ರಿಪ್ ಯೂಸ್ ಮಾಡಿಬಿಟ್ರೆ ನಾವು ತೆಗಿಯೋವರೆಗೂ ಸ್ಟ್ರಿಪ್ಪಾಗಿ ನೀಟಾಗಿ ಕೂತಿರುತ್ತೆ. ಹಾಕ್ಕೊಳ್ಳೋಗಿ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ, ಮತ್ತು ತೆಗಿಯೋಗಿ ಏನು ಕಷ್ಟ ಇಲ್ಲ, ನಿಧಾನವಾಗಿ ತಗೊಳ್ಳಿ. ಕ್ಲಾತ್ ಏನಾದರೂ ಡ್ಯಾಮೇಜ್ ಆಗುತ್ತಾ ಅನ್ನೋ ಟೆನ್ಷನ್ ಇರುತ್ತೆ, ಆ ಟೆನ್ಷನ್ನೇ ಬೇಡ ನೋಡಿ. ನಿಧಾನವಾಗಿ ಈ ಥರ ಈಗ ನಾರ್ಮಲ್ಲಾಗಿ ಸೆಲ್ಲೋ ಟೇಪ್ ಯಾವ ಥರ ಅಂಟಿರುತ್ತೆ ಅದೇ ಥರ ಅಂಟಿರುತ್ತೆ. ಈಸಿಯಾಗಿ ನಿಧಾನವಾಗಿ ರಿಮೂವ್ ಮಾಡಿಬಿಟ್ರೆ ನಿಮ್ಮ ಕೈಗೂ ಡ್ಯಾಮೇಜ್ ಆಗೋಲ್ಲ, ನಿಮ್ಮ ಕ್ಲಾತ್ಗೂ ಡ್ಯಾಮೇಜ್ ಆಗೋಲ್ಲ, ಏನು ಎಫೆಕ್ಟ್ ಕೊಡೋಲ್ಲ. ಸೊ ಇಲ್ಲಿ ನೀವು ಸ್ಕಿನ್ ಮೇಲೆ ತೋರಿಸ್ತೀನಿ ನಿಮಗೆ. ಅದೇ ಥರ ಏನಾದರೂ ನಿಮಗೆ ಲೂಸ್ ಆಯಿತು, ಸ್ಲೀವ್ ಆಗಲಿ, ನಿಮ್ಮ ಬ್ಲೌಸ್ ಆಗಲಿ, ನಿಮ್ಮ ಡ್ರೆಸ್ ಆಗಲಿ, ಏನಾದರೂ ಡೀಪ್ ಇತ್ತು ಅನ್ನೋ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಕ್ಲಾತ್ ನಂದೇ ತೋರಿಸ್ತೀನಿ, ಒಳಗಡೆಗೆ ಸ್ಕಿನ್ ಮೇಲೆ ಹಾಕಿ ತೋರಿಸ್ತೀನಿ. ಸೇಮ್ ಅದೇ ಥರ ಹಾಕ್ಕೊಂಡು ಸುಮ್ಮನೆ ಇಲ್ಲಿ ನಾನು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಅದನ್ನೇ ಹಾಕಿ ಒಂದೊಂದ್ಸಲಿ ಒಂದೊಂದು ಬಟ್ಟೆ ಡೀಪ್ ಆಗಿಬಿಡತ್ತೆ, ಒಂಥರ ನಮಗೆ ಹಾಕ್ಕೊಳ್ಳೋಕೆ ಬೇಜಾರಾಗತ್ತೆ. ಆ ಟೈಮಲ್ಲಿ ಈ ಸ್ಟ್ರಿಪ್ಸ್ನ ನಾವು ಯೂಸ್ ಮಾಡ್ಕೋಬೋದು, ಸೂಪರಾಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಪಿನ್ ಅವಶ್ಯಕತೆ ಇರೋಲ್ಲ, ಸ್ಟಿಚಿಂಗ್ ಅವಶ್ಯಕತೆ ಇರೋಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ, ಎಳೆದ್ರೂ ಕೂಡ ಬರ್ತಾ ಇಲ್ಲ, ಜೋರಾಗಿ ಎಳೆದು ಬಿಡಬೇಡಿ ಆಯಿತಾ. ಯಾಕಂದರೆ ನಾವೇನು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಓಡೋಗಲ್ಲ, ರನ್ನಿಂಗ್ ರೇಸ್ ಮಾಡಲ್ವಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ಆರಾಮ್ಸೆ ನಾವು ಇದನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ತೆಗಿಯೋಗ, ಅಷ್ಟು ನಿಧಾನವಾಗಿ ನೋಡಿಕೊಂಡು ತಗೋಬೇಕು ಅಷ್ಟೇ, ಸೂಪರಾಗಿ ಕೆಲಸ ಮಾಡುತ್ತೆ. ಈ ಥರ ಸ್ಟ್ರಿಪ್ಸ್ ನಾವು ಒಂದ್ಸರಿ ಯೂಸ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಕೆಲಸಗಳಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಲಿಂಕ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಯಾರಿಗೆ ಬೇಕಂತ ಕೇಳಿ ನಾನು ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೀವು ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಪಾಕೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ, ಯಾವುದೇ ರೀತಿ ವೇಯ್ಟ್ ಅನ್ನೋದು ಏನಿಲ್ಲ, ಒಂದು ಸಿಂಪಲ್ ಪೇಪರ್ ಅಷ್ಟೇ ಆಗಿರುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿಂದು ವೀಡಿಯೋ, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಶೇರ್ ಮಾಡೋದು ಮಾತ್ರ ಮರಬಿಡಿ. ಥ್ಯಾಂಕ್ ಯು.